ಮೊದ್ಲು ನಾನು ಆಮೇಲೆ ನಿಮ್ಮ ಅಪ್ಪ ಕಡೆಗೆ ನೀನು ವಿಶ್ ಮಾಡು ಗೊತ್ತಾಯ್ತದ ಆಗಲ್ಲ ಅಜ್ಜಿ ಇವತ್ತು ಆಗಸ್ಟ್ 26 ನಮ್ಮೆಲ್ಲರೂ ಬಿಟ್ಟು ಹೋದ ದಿನ ಬ್ಯಾಡ್ ಲಕ್ ನೋಡಿ ನಾನು ಹುಟ್ಟಿದ ದಿವಸನು ಇವತ್ತೆ ಯಾವತ್ತು ನಾನು ಸಂತೋಷವಾಗಿರ್ಬೇಕು ಅವತ್ತೇ ನಾನು ದುಃಖ ಪಡಬೇಕು ಅಂತ ದೇವ್ ನನ್ನ ಹಣೆಯಲ್ಲಿ ಬರ್ತಿದ್ದಾನೆ ಎಲ್ಲರೂ ಇದ್ದು ನೀವಿಲ್ಲದೆ ನನ್ನ ಅನಾಥೆ ಅಂತ ಫೀಲ್ ಆಗ್ತಿರುತ್ತೆ ಮಮ್ಮಿ ನೀವು ಆದಿ ನಮ್ಮನ್ನು ಬಿಟ್ಟು ಹೋಗಿ ಇವತ್ತಿಗೆ 20 ವರ್ಷಗಳಾಯಿತು ಡ್ಯಾಡಿ ಒಬ್ರನ್ನ ಬಿಟ್ಟರೆ ಈ ಮನೆಯಲ್ಲಿ ನಿಮ್ಮನ್ನು ಯಾರೂ ಅಷ್ಟಾಗಿ ನೆನಪಿಸ್ಕೊಳ್ಳಲ್ಲ ಗಾಯತ್ರಿ ಅಜ್ಜಿ ಅವಾಗವಾಗ ನೆನಪಿಸ್ಕೊಳ್ತಾರೆ ಆರ್ಯಂಗೆ ನಿಮ್ಮ ಹೆಸರು ಕೇಳಿದ್ರೇನೆ ಆಗಲ್ಲ ಉರಿದು ಬೀಳ್ತಾನೆ ನೀವು ಅವನ ಸ್ವಂತ ಅಮ್ಮ ಆದರೆ ಅವನು ನಿಮ್ಮನ್ನು ಶತ್ರು ಥರ ನೋಡ್ತಾನೆ ನೀವು ಅವನ್ನ ಎಷ್ಟು ಪ್ರೀತಿಸ್ತಿದ್ರಿ ಅಂತ ಅವನು ಗೊತ್ತಿಲ್ಲ ಅವನನ್ನ ಚಿಕ್ಕವನು ಅಂತಾನು ನೋಡದೆ ಬಿಟ್ಟು ಹೋದ್ರೆ ಅಂತ ಯಾವಾಗಲೂ ಕೋಪದಲ್ಲಿ ಬೈತಿರ್ತಾನೆ ಆರ್ಯ ನಿಮ್ಮನ್ನು ದ್ವೇಷಿಸೋದು ನೋಡಿದ್ರೆ ತುಂಬ ಸಂತ ಆಗುತ್ತೆ ಎಷ್ಟೋ ಸಲ ನಿಮ್ಮ ಬಗ್ಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಆದರೆ ಅವನಿಗೆ ನಿಮ್ಮ ಬಗ್ಗೆ ಯಾವ ಒಳ್ಳೆ ಮಾತುಗಳನ್ನ ಕೇಳೋದಕ್ಕೂ ಇಷ್ಟ ಆಗೋದಿಲ್ಲ ನೀವೆಲ್ಲಿದ್ದೀರಾ ಮಮ್ಮಿ ಪ್ರತಿ ವರ್ಷ ನನ್ನ ಬರ್ತ್ಡೇ ದಿನ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ನೀವು ಬಿಟ್ಟು ಹೋದ ದಿನದಿಂದ ಇವತ್ತಿನವರೆಗೂ ನಾನು ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ನೀವಿಲ್ಲದೆ ನನಗೆ ಸಂಭ್ರಮ ಪಡಕ ಆಗಲ್ಲ ಮಮ್ಮಿ ನೀವು ಡ್ಯಾಡಿ ಆದಿ ಆರ್ಯ ನಾನು ಎಲ್ಲರೂ ಯಾವತ್ತು ಒಂದಾಗ್ತೀವೋ ಅವತ್ತೇ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತು ನಾವೆಲ್ಲರೂ ಆದಷ್ಟು ಬೇಗ ಒಂದಾಗ್ತೀವಿ ಎಲ್ಲಿದ್ರೂ ಬೇಗ ಬಂದ್ಬಿಡಿ ಮಮ್ಮಿ ಲವ್ ಯು ಹ್ಯಾಪಿ ಬರ್ತ್ಡೇ ಸಾಕ್ಷಿ ಅವಳು ನಿಮ್ಮ ಹತ್ರ ಫಸ್ಟ್ ಅವಳಲ್ಲ ನನ್ನ ಹತ್ರನೇ ಫಸ್ಟ್ ಅವಳದು ಹ್ಯಾಪಿ ಬರ್ತ್ಡೇ ಸಾಕ್ಷಿ ಹ್ಯಾಪಿ ಬರ್ತ್ಡೇ ಸಾಕ್ಷಿ ಬರ್ಡೇ ಅಂತ ಪ್ರೀತಿಯಿಂದ ವಿಶ್ ಮಾಡಕ್ ಬಂದ್ರೆ ಆರ್ ಯು ಕ್ರೇಜಿ ಎಸ್ ಐ'ಮ್ ಕ್ರೇಜಿ ಇವತ್ತು ನನ್ನ ಬರ್ತ್ಡೇ ಅಲ್ಲ ಆರ್ತಿ ಮಮ್ಮಿ ನನ್ನನ್ನು ಬಿಟ್ಟು ಹೋದ ದಿವಸ ಐ ಕಾಂಟ್ ಸೆಲೆಬ್ರೇಟ್ ಮಮ್ಮಿನ ನೀವ್ ಯಾರು ನೆನಪಿಸ್ಕೊಳ್ದೆ ಇರ್ಬೋದು ಆದ್ರೆ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಿನಗಿಂತ ಡ್ಯಾಡಿಗಿಂತ ಅಜ್ಜಿಗಿಂತ ಇವ್ರಿಗಿಂತ ಐ ಮಿಸ್ ಅವರ್ ಅ ಲಾಟ್
ನಮ್ಮನ್ನ ತಾಯಿ ತರ ನೋಡ್ಕೊಂಡಿರೋದು ಅರ್ಪಿತಾ ಆಂಟಿ. ಆರ್ತಿ ಇಸ್ ಅ ಸೆಲ್ಫಿಶ್ ಲೇಡಿ. ಆರ್ತಿ ಮಮ್ಮಿ ಬಗ್ಗೆ ಇನ್ನು ಒಂದು ಮಾತು ಕೆಟ್ಟದಾಗಿ ಆಡಿದ್ರೆ ನಿನ್ನ ತಮ್ಮ ಅಂತಾನು ಮರ್ತು ಬಿಡ್ತೀನಿ. ಏನೋ ಗೊತ್ತು ನಿನಗೆ ಆರ್ತಿ ಮಮ್ಮಿ ಬಗ್ಗೆ? ಅರ್ಪಿತಾ ಆಂಟಿ ಎಷ್ಟು ಹೇಳಿದರೆ ಅಷ್ಟು ಮಾತ್ರ ಗೊತ್ತಿರೋದು ನಿನಗೆ. ಅವ್ರು ನಿನ್ನ ನೋಡ್ಕೊಂಡಿದ್ದು ಸಾಕಿದ್ದು ಯಾವುದು ನೆನಪಿಲ್ಲ ನಿನಗೆ. ಆದರೆ ನನಗೆ ಅವ್ರ ಜೊತೆ ಇದ್ದಿದ್ದು ಒಂದೊಂದು ದಿನಾನೂ ನೆನಪಿದೆ. ನನ್ನಮ್ಮನ್ನ ನನ್ನಿಂದ ಯಾಕಪ್ಪ ಇಷ್ಟು ಬೇಗ ಕಿತ್ಕೊಂಡೆ ಅಂತ ದಿನ ದೇವ್ರಿಗೆ ಬೈತಾ ಇದ್ದೆ. ಆಗ ದೇವರು ಆರ್ತಿ ಮಮ್ಮಿನ ನನ್ನ ಲೈಫಲ್ಲಿ ಕಳಿಸಿದ್ರು. ನನ್ನ ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಟ್ರು. ನಾನವ್ರ ಸ್ವಂತ ಮಗಳಾಗಿರ್ಲಿಲ್ಲ, ನನಗೆ ಅಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ ನೀನು ಅವ್ರ ಸ್ವಂತ ಮಗ, ನಿನಗೆಷ್ಟು ಪ್ರೀತಿ ತೋರಿಸ್ತಿದ್ರು ಅಂತ ನೀನೇ ಯೋಚನೆ ಮಾಡು. ಆರ್ಯ, ಈ ವಿಷಯದಲ್ಲಿ ನಿನ್ನ ಮಾತು ಬೇಡ, ಬಿಟ್ಬಿಡು. ಅವನು ನನ್ನ ತಮ್ಮ, ನನ್ನ ಜೊತೆ ಜಗಳ ಆಡಿದ್ರೆ ಆಡ್ತಾನೆ. ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ನೀವ್ ಇಂಟರ್ಫಿಯರ್ ಆಗಬೇಡಿ. ಅರ್ಪಿತಾ ಕೂಡ ನಮ್ಮ ಫ್ಯಾಮಿಲಿಯವಳ ತರನೇ ಅಲ್ವಾ? 20 ವರ್ಷ ನಿನ್ನನ್ನ ಆರಿಂದ ಬೆಳೆಸಿ ದೊಡ್ಡವನ್ನಾಗಿ ಮಾಡಿದ್ರು. ನೀ ಅರ್ಪಿತಾ ಆಂಟಿನೇ ಅಲ್ವಾ? ಅರ್ಪಿತಾ ನಿಮ್ಮಿಬ್ಬರಿಗೂ ತಾಯಿ ಇದ್ದಾಗೆ. ತಾಯಿ ಇದ್ದಾಗೆ, ಆದ್ರೆ ತಾಯಿ ಅಲ್ಲ. ಆ ಸ್ಥಾನನ ಇವರು ಬಲವಂತವಾಗಿ ಆರ್ತಿ ಮಮ್ಮಿಯಿಂದ ಕಿತ್ಕೊಂಡ್ರು. ಇವರೊಬ್ರು ಇಲ್ಲದೆ ಇದ್ದಿದ್ರೆ ನಾವ್ ಯಾರು ಬೇರೆ ಆಗ್ತಿರ್ಲಿಲ್ಲ, ಎಲ್ರು ಒಟ್ಟಿಗೆ ಚೆನ್ನಾಗಿರ್ತಿದ್ವಿ. ಇಲ್ಲಿ ಸಾಕ್ಷಿ ಅಂದ್ರೆ ಯಾರು? ನಾನೇ. ತಗೊಳ್ಳಿ, ನಿಮ್ಗೆ ಗಿಫ್ಟ್ ಅಂತ ಬೊಕ್ಕೆ ಕಳ್ಸಿದ್ದಾರೆ. ಯಾರು ಕಳ್ಸಿದ್ದು? ಅದರಲ್ಲೇ ಬರ್ದಿದೆ ನೋಡಿ ಮೇಡಮ್. ಅಜ್ಜಿ, ಆರ್ತಿ ಮಮ್ಮಿ ಬೊಕ್ಕೆ ಕಳಿಸಿದ್ದಾರೆ. ನೋಡುದ್ಯಾ, ಆರ್ತಿ ಮಮ್ಮಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಇಲ್ಲ ಅಂತಿದ್ಯಲ್ಲ, ನೋಡು ನನಗೋಸ್ಕರ ಬೊಕ್ಕೆ ಕಳ್ಸಿದ್ದಾರೆ. ಈ ಬೊಕ್ಕೆ ಕಳ್ಸೋರ ಅಡ್ರೆಸ್ ಹೇಳಕ್ಕಾಗುತ್ತಾ ಪ್ಲೀಸ್? ಇಲ್ಲ ಸರ್, ನಿಮ್ಮ ಅಡ್ರೆಸ್ ಬರ್ಕೊಟ್ರು, ಅವ್ರ ಅಡ್ರೆಸ್ಸು ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ರು.
ಸರಿ ಕೊಡಿ ಸರ್. ಸಾಕ್ಷಿ, ಸ್ವಾತಿ ನಕ್ಷತ್ರ ಮೀನರಾಶಿ. ಸಾಕ್ಷಿ ನಾಮ ದೇಶ. ಏನಾಯ್ತಮ್ಮ? ಏನಿಲ್ಲ ಕಣು. ಸಾಕ್ಷಿ ನೆನಪಾಯ್ತಾ? ಅವಳು ನೋಡದೆ 20 ವರ್ಷ ಆಯ್ತು. ಬಾ ಬೈಕಲ್ಲಿ ಕೂತ್ಕೋ, ಕಾಲೇಜ್ ಕರ್ಕೊಂಡು ಹೋಗ್ತೀನಿ, ದೂರಿಂದ ನೋಡಿ ಖುಷಿ ಪಡುವಂತೆ. ಯಾಕೆ ನಾನು ಅವಳ ಹತ್ರ ಮಾತಾಡಬಾರ್ದ? ಮಾತಾಡಿಸ್ಬೋದು, ಆದರೆ ತಾಯಿ ಅಂತ ಹೇಳ್ಕೊಳ್ಳದೆ ಇದ್ರೆ ಒಳ್ಳೇದು. ಯಾಕೆ? ನೀನು ಸಾಕ್ಷಿ ಹತ್ರ ಹೋಗಿ ನೀನೇ ತಾಯಿ ಅಂತ ಹೇಳ್ಕೊಳ್ಳೋದು, ಅವಳು ನಿನ್ನ ಮನೆಗೆ ಕರೆಯೋದು, ನೀ ಅಲ್ಲೋಗಿ ನೀನು ನೆಕ್ಸ್ಟ್ ಮೀಟ್ ಮಾಡಿ ಅವನ ಮುಂದೆ ಕಣ್ಣೀರು ಹಸೋದು, ಅಲ್ಲಿಂದ ಬಂದು ನನ್ನ ಮುಂದೆ ಕಣ್ಣೀರು ಹಾಕಿ ನಾವೆಲ್ಲ ಒಟ್ಟಿಗೆರೋಣ ಅಂತ ಹೇಳೋದು, ಇವೆಲ್ಲ ಸೀನೆ ಬೇಡಮ್ಮ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿದ್ದೀವಿ, ಹೀಗೆ ಇದ್ಬಿಡೋಣ. ನಾನು ಬರಬೇಕಾದ್ರೆ ಸಾಕ್ಷಿನ ಜೊತೆ ಕರ್ಕೊಂಡು ಬರಬೇಕಾಗಿತ್ತು. ಅವನಲ್ಲಿ ಬಿಡ್ತಿದ್ದ ಸಾಕ್ಷಿ ಅವನ ಮೊದಲೇ ಹೇಳ್ತಿ ಮಗಳಲ್ವಾ? ಅದೇ ಪ್ಲೀಸ್, ಅವನು ಇವನಂತೆಲ್ಲ ಕರಿಬೇಡವು, ಮನ್ಸಿಗೆ ಬೇಜಾರಾಗುತ್ತೆ. ಬನ್ನಿ ಹೋಗಿ ಅಂತ ಕರೆಯೋ ಅಷ್ಟು ಗೌರವ ಉಳಿಸ್ಕೊಂಡಿಲ್ಲ ಅಮ್ಮ ನಿನ್ನ ಎಕ್ಸ್. ಸಾಕ್ಷಿಗೆ ನನ್ನ ನೆನಪಿರುತ್ತೆ ಅಲ್ವಾ? ಡೌಟು. ಕಣ್ಣೆ ತೋಳು ನಮ್ಮನ್ನ ನೆನ್ಪು ಮಾಡ್ಕೋತಾ ಇರ್ತಾಳ ಕಣೋ, ನಮ್ಮನ್ನ ಮರ್ತಿರೋದಕ್ ಸಾಧ್ಯನೇ ಇಲ್ಲ. ಅವಳಿಗೆ ನಮ್ಮನ್ನ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ಅವತ್ತು ನಾನು ನೀನು ಮನೆ ಬಿಟ್ಟು ಬರ್ಬೇಕಾದ್ರೆ ಅವಳು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಲು, ನೆನ್ಪು ಮಾಡ್ಕೋ. ನಾವು ನಾಪ್ಕ ಮಾಡ್ಕೊಂತೀವಮ್ಮ, ಆದ್ರೆ ಅವರು ಹಾಗೆ ಇರ್ಬೇಕಲ್ಲ. ನೆನ್ಪಿರುತ್ತೆ ಕಣೋ, ನಾವಿವತ್ತೊಳಿ ಕಳಿಸಿರೋ ಸ್ವೀಟು ಮತ್ತೆ ಹೂಗುಚ್ಚ ನೋಡಿ ಕುಡಿದು ಕುಪ್ಪಳಿಸಿರ್ತಾಳೆ. ಇಲ್ಲಿ ನಿಂತ್ಕೊಂಡು ಅಲ್ಲಿ ಏನ್ ನಡೀತ ಅಂತ ಹಿಂಗಮ್ಮ ಹೇಳ್ತೀಯ? ನನ್ನ ಮಗಳಿಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಬೊಕ್ಕೆ ಡೆಲಿವರಿ ಮಾಡೋನ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗತ್ತೆ ಅವಳಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ನೀನು ಅವಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಪ್ರತಿ ವರ್ಷ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ತೀರಾ, ನಿಮ್ಮ ಆರೈಕೆ ಅವ್ರನ್ನ ಚೆನ್ನಾಗಿಟ್ಟಿರುತ್ತೆ ಬಿಡಿ. ಮಾರ್ನಿಂಗ್ ಚಿಲ್ಡ್ರನ್. ಮ್ಯಾಮ್, ಈ ಸಿಹಿನ ಎಲ್ರಿಗೂ ಹಂಚ್ಬಿಡಿ. ಆಯ್ತು. ಇವತ್ತು ನನ್ನ ಮಗಳ ಸಾಕ್ಷಿ ಬರ್ಡೇ. ಏನು ಇನ್ನು ಕಾರ್ಯಕ್ರಮ ಶುರು ಮಾಡ್ಲಿಲ್ವಾ? ಉದ್ಘಾಟನೆಗೆ ಎಂಎಲ್ಎ ಸೂರ್ಯ ಸಾಹೇಬ್ರು ಬರಬೇಕು. ಸಾಹೇಬ್ರು ಬಂದ್ರು.
ಹಲೋ ಸರ್, ವೆಲ್ಕಮ್ ಟು ಆರ್ ಸ್ಕೂಲ್. ನಾನು ರಂಜಿತ್ ಅಂತ, ಈ ಸ್ಕೂಲ್ ಟ್ರಸ್ಟಿ. ಹಲೋ. ಹಲೋ, ನೀವೇ ಅಲ್ವಾ ನನಗೆ ಫೋನ್ ಮಾಡಿದ್ದು? ಹೌದು ಸರ್, ಪ್ಲೀಸ್ ಕಮ್. ಓಕೆ, ನನಗೆ ಬೇರೆ ಕಡೆ ಹೋಗಬೇಕಾಗಿದೆ, ಬೇಗ ಶುರು ಮಾಡೋಣ. ಯಾ ಶೋರ್ ಸರ್, ಪ್ಲೀಸ್ ಒಂದು ನಿಮಿಷ. ರೇಖಾ ಅವರೇ, ಆರ್ತಿ ಮ್ಯಾಮ್ ಹೇಳಿ ಪ್ರೋಗ್ರಾಮ್ ಬೇಗ ಶುರು ಮಾಡಬೇಕಂತೆ ಅಂತ. ಸಾಯಿಬ್ರೆಲ್ಲಿ ಹೋಗ್ಬೇಕಂತೆ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಬೇಗ ಮುಗಿಸೋಣ. ಮ್ಯಾಮ್ ನೀವಿಲ್ಲಿದ್ದೀರಾ? ಟ್ರಸ್ಟಿ ಅವ್ರು ಕರೀತಾ ಇದ್ದಾರೆ, ಪ್ರೋಗ್ರಾಮ್ ಶುರು ಮಾಡಬೇಕಂತೆ. ಪ್ಲೀಸ್, ಪ್ರೋಗ್ರಾಮ್ನ ನೀವೇ ಲೀಡ್ ಮಾಡ್ತೀರಾ? ನನ್ಗೆ ಯಾಕೋ ತುಂಬ ತಲೆ ಸುತ್ತಾ ಇದೆ, ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಬರ್ತೀನಿ. ಓಕೆ ಮ್ಯಾಮ್, ಸರಿ. ಸರ್ 1 ನಿಮಿಷ. ಜಸ್ಟ್ ಸರ್. ಎಸ್ ಆರ್ತಿ ಮೇಡಮ್ಗೆ ಏನೋ ತಲೆ ಸುತ್ತಿದೆಯಂತೆ. ಇಟ್ಸ್ ಓಕೆ ಸರ್, ಬನ್ನಿ ನಾವು ಶುರು ಮಾಡೋಣ. ಓಕೆ ಪ್ಲೀಸ್. ಯಾ ಹತ್ರ ಒಂದು ರಿಕ್ವೆಸ್ಟು. ಯಾ ಪ್ಲೀಸ್. ಒಂದಷ್ಟು ಸ್ವೀಟ್ಸ್ ತಂದಿದ್ದೀನಿ, ಅದನ್ನು ಮಕ್ಕಳಿಗೆ ಮತ್ತು ಸ್ಟಾಫ್ಗೆ ಹಂಚಿಬಿಡಿ. ಇವತ್ತು ನನ್ನ ಮಗಳು ಸಾಕ್ಷಿ ಬರ್ಡೇ. ನಿಮ್ಮ ಮಗಳು ಸಾಕ್ಷಿ ಬರ್ತ್ಡೇನು ಇವತ್ತೇನೆ ಸರ್? ನಮ್ಮ ಆರ್ತಿ ಮೇಡಮ್ ಸಾಕ್ಷಿ ಬರ್ತ್ಡೇನು ಇವತ್ತೇನಂತೆ. ಸಾಕ್ಷಿ ಬರ್ಡೇನು ಇವತ್ತೇನೆ ಸರ್? ನಮ್ಮ ಆರ್ತಿ ಮೇಡಮ್ ಮಗಳು ಸಾಕ್ಷಿ ಬರ್ಡೇನು ಇವತ್ತೇ ಅಂತೆ. ಆರ್ತಿ ಅವರ? ಹಾ ಹೌದು ಸರ್, ಅವ್ರು ನಮ್ಮ ಸ್ಕೂಲಲ್ಲಿ ಸೀನಿಯರ್ ಟೀಚರ್. ನಿಮಗೂ ಪರಿಚಯ ಅಂತೆ ಅವರು, 20 ವರ್ಷಗಳ ಹಿಂದೆ ನಿಮ್ಮ ಮಗಳು ಸಾಕ್ಷಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ರಂತೆ. ಎಲ್ಲಿದ್ದಾರೆ ಅವರು? ಮ್ಯಾಮ್ ಸ್ಕೂಲ್ ಒಳಗಿದ್ದಾರೆ, ತಲೆ ಸುತ್ತಿದೆ ಅಂತ ರೆಸ್ಟ್ ತಗೊಳ್ತಾ ಇದ್ದಾರೆ. ಕರೀಲ ಸರ್? ಬೇಡ, ನಾನೇ ಹೋಗ್ತೀನಿ. Thank you.
ಸರ್, ಸಿ ಎಂ ಸರ್ ಫೋನ್ ಮಾಡಿದ್ದಾರೆ, ಅರ್ಜೆಂಟ್ ಮಾತಾಡ್ಬೇಕಂತೆ ಸರ್. ಹಲೋ ಹೇಳಿ ಸರ್. ಸ್ವಲ್ಪ ಅರ್ಜೆಂಟಾಗಿ ಬನ್ನಿರಿ. ಓಕೆ ಸರ್, ಬರ್ತೀನಿ.